ಸ್ನೇಹಿತರೆ ನಮಸ್ಕಾರ. ಕನ್ನಡ ಜ್ಞಾನಕೋಶಕ್ಕೆ ಸ್ವಾಗತ. ದಿವಾನ್ ಪೂರ್ಣಯ್ಯನವರು ಅಂದರೆ ಮೊದಲು ಹೈದರಾಲಿ ಆಸ್ಥಾನದಲ್ಲಿ ದಿವಾನರಾಗಿ, ನಂತರ ಟಿಪ್ಪು ಸುಲ್ತಾನ್ ಸರ್ಕಾರದಲ್ಲಿ ದಿವಾನರಾಗಿ, ನಂತರ ಮೈಸೂರು ಸಂಸ್ಥಾನದಲ್ಲೂ ದಿವಾನರಾಗಿ ಕಾರ್ಯನಿರ್ವಹಿಸಿದ ಮಹಾನ್ ಬುದ್ಧಿವಂತರು. ಒಬ್ಬ ವ್ಯಕ್ತಿ ರಾಜತಾಂತ್ರಿಕ ವಿಷಯಗಳಲ್ಲಿ ನಿಪುಣನಾಗಿರ್ತಾನೆ, ರಾಜ್ಯಾಡಳಿತದಲ್ಲಿ ನಿಪುಣನಾಗಿರ್ತಾನೆ, ಅಥವಾ ಯುದ್ಧದಲ್ಲಿ ನಿಪುಣನಾಗಿರ್ತಾನೆ, ಅಥವಾ ಲೆಕ್ಕಪತ್ರಗಳ ವಿಷಯಗಳಲ್ಲಿ ನಿಪುಣನಾಗಿರ್ತಾನೆ. ಆದರೆ ದಿವಾನ್ ಪೂರ್ಣಯ್ಯನವರು ಈ ಎಲ್ಲ ವಿಷಯಗಳನ್ನು ಒಬ್ಬನೇ ವ್ಯಕ್ತಿಯಲ್ಲಿ ನೋಡಬಹುದಾದಂತಹ ಅಪೂರ್ವ ಸಂಗಮ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಂಥ ಒಬ್ಬ ಚಾಣಾಕ್ಷ, ವೀರ ಹಾಗೂ ಜನನಾಯಕನ ಬಗ್ಗೆ ಒಂಚೂರು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತಿ, ಅಥವಾ ನೀವು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಸ್ನೇಹಿತರೆ, ದಿವಾನ್ ಪೂರ್ಣಯ್ಯನವರು 1746ರಲ್ಲಿ ತಿರುಚನಾಪಲ್ಲಿಯ ತಿರಕಂಬೂರ್ ಎಂಬ ಪುಟ್ಟ ಗ್ರಾಮದಲ್ಲಿ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಕೇವಲ 7 ವರ್ಷ ವಯಸ್ಸಿನ ಹುಡುಗನಾಗಿದ್ದಾಗಲೇ ತನ್ನ ತಂದೆಯನ್ನು ಕಳ್ಕೊತಾರೆ. ಮನೆಯ ಜವಾಬ್ದಾರಿಯೆಲ್ಲ ಇವರ ಮೇಲೆ ಬಿಡೋದ್ರಿಂದ ಕೆಲಸ ಹುಡುಕೊಂಡು ಕೊಯಮತ್ತೂರಿಗೆ ಬರ್ತಾರೆ. ಅವತ್ತಿನ ಕಾಲಕ್ಕೆ ಅಂದರೆ 1754-55 ಸುಮಾರಿಗೆ ಸಮೃದ್ಧವಾಗಿದ್ದ, ಜಗತ್ ವಿಖ್ಯಾತಿಯಾಗಿದ್ದ ಶ್ರೀರಂಗಪಟ್ಟಣಕ್ಕೆ ಕೆಲಸ ಹುಡುಕಿಕೊಂಡು ದಿವಾನ್ ಪೂರ್ಣಯ್ಯನವರು ಹಾಗೂ ಅವರ ತಾಯಿ ಬರ್ತಾರೆ. ಶ್ರೀರಂಗಪಟ್ಟಣದ ಒಂದು ಅಂಗಡಿಯಲ್ಲಿ ರಂಗಶೆಟ್ಟಿ ಎಂಬುವರ ಬಳಿ ಲೆಕ್ಕ ಬರೆಯುವ ಕೆಲಸಕ್ಕೆ ಸೇರ್ಕೋತಾರೆ. ಚುರುಕು ಬುದ್ಧಿಯವರಾಗಿದ್ದ ದಿವಾನ್ ಪೂರ್ಣಯ್ಯನವರು ಬಹಳ ಚಾಣಾಕ್ಷತೆಯಿಂದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರ ಚುರುಕುತನವನ್ನು ನೋಡಿದ ಅಂದಿನ ಕಾಲಕ್ಕೆ ಶ್ರೀರಂಗಪಟ್ಟಣಕ್ಕೆ ಪ್ರಮುಖ ವರ್ತಕರಾಗಿದ್ದಂತಹ ಅಂದಾನ ಶೆಟ್ಟಿಯವರು ತಮ್ಮ ಅಂಗಡಿಗೆ ಕೆಲಸಕ್ಕೆ ಸೇರಿಸ್ಕೋತಾರೆ. ಈ ಅಂದಾನ ಶೆಟ್ಟಿಯವರು ಯಾಕೆ ಶ್ರೀರಂಗಪಟ್ಟಣಕ್ಕೆ ಪ್ರಮುಖ ವರ್ತಕರು ಅಂದರೆ, ಅಂದಿನ ಅಲ್ಲಿನ ರಾಜ ಹೈದರಾಲಿ ಅರಮನೆಗೆ ದಿನಸಿ ಸಾಮಗ್ರಿಗಳನ್ನು ಈ ಅಂದಾನ ಶೆಟ್ಟಿಯವರೇ ಸರಬರಾಜು ಮಾಡ್ತಾ ಇರ್ತಾರೆ. ಹೀಗಾಗಿ ಅವಾಗವಾಗ ಪೂರ್ಣಯ್ಯನವರು ಕೂಡ ಹೈದರಾಲಿ ಅರಮನೆಗೆ ಹೋಗಿ ಬರಬೇಕಾಗುವ ಅವಶ್ಯಕತೆ ಇರುತ್ತೆ. ಹೀಗೆ ಹೋಗಿ ಬಂದು ಮಾಡ್ತಾ ಇದ್ದ ಪೂರ್ಣಯ್ಯನವರ ಬುದ್ಧಿಶಕ್ತಿಯನ್ನು ಹೈದರಾಲಿಯು ಗಮನಿಸ್ತಾನೆ ಇರ್ತಾನೆ. ಒಮ್ಮೆ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆಯಾದಾಗ ಹೈದರಾಲಿಯು ಪೂರ್ಣಯ್ಯನವರನ್ನು ಆಸ್ಥಾನಕ್ಕೆ ಕರೆದು ಲೆಕ್ಕ ಕೇಳ್ತಾರೆ. ಈ ಸಮಯದಲ್ಲಿ ಪೂರ್ಣಯ್ಯನವರು ತಮ್ಮ ನೆನಪಿನ ಶಕ್ತಿಯಿಂದ ಪಟಪಟ ಅಂತ ಅಷ್ಟು ಲೆಕ್ಕವನ್ನು ಬಿಡಿಸಿ ಬಿಡಿಸಿ ಹೈದರಾಲಿಗೆ ತಿಳಿ ಹೇಳ್ತಾರೆ. ತಲೆಯ ಮೇಲೆ ಹೊಡೆದ ಹಾಗೆ ಲೆಕ್ಕವನ್ನು ಹೇಳೋ ಪೂರ್ಣಯ್ಯನವರ ಪ್ರಖರ ಬುದ್ಧಿವಂತಿಕೆಗೆ ಬೆರಗಾದ ಹೈದರಾಲಿಯು, ನೀನು ಅಲ್ಲಿ ಇರಬೇಕಾದವನಲ್ಲ, ಇಲ್ಲೇ ಇರುವಂತ ಅವರ ಆಸ್ಥಾನದಲ್ಲೇ ಇಟ್ಕೋತಾರೆ. ಪೂರ್ಣಯ್ಯನವರು ಹೈದರಾಲಿಯ ಆಸ್ಥಾನಕ್ಕೆ ಸೇರಿಕೊಂಡಾಗ ಅವತ್ತಿಗೆ ಅಲ್ಲಿ ದಿವಾನರಾಗಿದ್ದವರು ದಿವಾನ್ ಶೇಷಗಿರಿ ರಾಯರು. ಸ್ವಲ್ಪ ದಿನಗಳ ನಂತರ ದಿವಾನ್ ಶೇಷಗಿರಿ ರಾಯರು ವಯೋಸಹಜ ಕಾಯಿಲೆಯಿಂದ ಮರಣವನ್ನು ಹೊಂದುತ್ತಾರೆ. ಅವರ ನಂತರ ಪೂರ್ಣಯ್ಯನವರು ಹೈದರಾಲಿ ಆಸ್ಥಾನಕ್ಕೆ ದಿವಾನರಾಗಿ ಅಧಿಕಾರವನ್ನು ವಹಿಸ್ಕೋತಾರೆ. ದಿವಾನರಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವ ಪೂರ್ಣಯ್ಯನವರು ತೆರಿಗೆ ಇಲಾಖೆ ಮುಖ್ಯಸ್ಥರಾಗಿ, ಹಣಕಾಸು ವ್ಯವಹಾರದ ಮುಖ್ಯಸ್ಥರಾಗಿ, ಲೆಕ್ಕ ಪರಿಶೋಧಕರಾಗಿ, ಇನ್ನೂ ವಿಶೇಷ ಅಂದರೆ ಸೈನಿಕ ಮುಖ್ಯಸ್ಥರಾಗಿಯೂ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಎಲ್ಲಿಯ ಲೆಕ್ಕ ಬರೆಯೋ ಕೆಲಸ, ಎಲ್ಲಿಯ ಸೇನಾ ಮುಖ್ಯಸ್ಥ ಕೆಲಸ, ಲೆಕ್ಕ ಬರೆಯುವುದರಲ್ಲಿ ಎಷ್ಟು ಚಾಣಾಕ್ಷರಾಗಿದ್ದರೋ, ರಣಾಂಗಣದಲ್ಲಿ ಯುದ್ಧ ಮಾಡುವಾಗಲೂ ಅಷ್ಟೇ ವೀರರಾಗಿದ್ದವರು ದಿವಾನ್ ಪೂರ್ಣಯ್ಯನವರು. ಇದೇ ಕಾರಣಕ್ಕೆ ನಾನು ಮೊದಲೇ ಹೇಳಿದ್ದು, ದಿವಾನ್ ಪೂರ್ಣಯ್ಯನವರು ಎಲ್ಲ ರೀತಿಯ ವಿದ್ಯೆಗಳ ಅಪೂರ್ವ ಸಂಗಮ ಅಂತ. ಸ್ನೇಹಿತರೆ, ಅಂದಿನ ಕಾಲಕ್ಕೆ ಫ್ರೆಂಚ್ ಪತ್ರಿಕೆಯೊಂದು ತಮ್ಮ ಪತ್ರಿಕೆಯ ಮುಖಪುಟದಲ್ಲಿ ದಿವಾನ್ ಪೂರ್ಣಯ್ಯನವರ ಫೋಟೋವನ್ನು ಹಾಕಿ ಪ್ರಪಂಚದಲ್ಲೇ ಅತ್ಯಂತ ಪ್ರಖ್ಯಾತ ಪ್ರಧಾನಮಂತ್ರಿ ದಿವಾನ್ ಪೂರ್ಣಯ್ಯನವರು ಅಂತ ಬರೆಯುತ್ತೆ. ಯಾಕಂದರೆ ಏಕಕಾಲದಲ್ಲಿ ಎಲ್ಲವನ್ನೂ ನಿಭಾಯಿಸೋ ಸಾಮರ್ಥ್ಯವನ್ನು ದಿವಾನ್ ಪೂರ್ಣಯ್ಯನವರು ಹೊಂದಿರ್ತಾರೆ. ಇದೇ ಕಾರಣಕ್ಕೆ ಯಾವತ್ತೂ ಯಾರನ್ನೂ ನಂಬದ ಹೈದರಾಲಿಗೆ ದಿವಾನ್ ಪೂರ್ಣಯ್ಯನವರ ಮೇಲೆ ಅಚಲವಾದ ನಂಬಿಕೆ ಇರುತ್ತೆ. ದಿವಾನ್ ಪೂರ್ಣಯ್ಯನವರು ಖುದ್ದು ತಾವೇ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಹೋರಾಟವನ್ನು ಮಾಡಿರ್ತಾರೆ. ರಾಮನಗರ ಯುದ್ಧ, ಚಿನಕರಳಿ ಯುದ್ಧ, ಮಳವಳ್ಳಿ ಯುದ್ಧ, ಹೀಗೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿರ್ತಾರೆ. ಹೈದರಾಲಿಯ ಜೊತೆ, ಟಿಪ್ಪು ಸುಲ್ತಾನನ ಜೊತೆ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ಜೊತೆ ದಿವಾನರಾಗಿ ಅಥವಾ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದವರು ದಿವಾನ್ ಪೂರ್ಣಯ್ಯನವರು. 1799 May 4 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡು ಟಿಪ್ಪು ಮರಣವನ್ನಪ್ಪಿದ ನಂತರ ಶ್ರೀರಂಗಪಟ್ಟಣ ಮೈಸೂರು ಸಂಸ್ಥಾನದ ಅಧೀನಕ್ಕೆ ಬಂದು ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ. ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮೈಸೂರಿನ ನಜರಾಬಾದ್ ಕೋಟೆಯಲ್ಲಿ ಮೈಸೂರನ್ನು ಸರ್ವತೋಮುಖ ಅಭಿವೃದ್ಧಿಪಡಿಸುವ ಬಗ್ಗೆ ಚರ್ಚೆ ಮಾಡೋದಕ್ಕೆ ದಿವಾನ್ ಪೂರ್ಣಯ್ಯನವರನ್ನು ಆಹ್ವಾನಿಸಿರ್ತಾರೆ. ಯಾಕಂದರೆ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಹೆಚ್ಚು ಹಣ ಬೇಕಾಗಿದ್ದರಿಂದ ದಿವಾನ್ ಪೂರ್ಣಯ್ಯನವರು ಲೆಕ್ಕ ಪರಿಶೋಧಕರಾಗಿ ಹಾಗೂ ತೆರಿಗೆ ನೀತಿಗಳಲ್ಲಿ ಅಗಾಧ ಜ್ಞಾನ ಉಳ್ಳವರಾಗಿದ್ದರಿಂದ ಅವರಿಂದ ಸಲಹೆಗಳನ್ನು ಬ್ರಿಟಿಷರು ಪಡೆದಿರ್ತಾರೆ. ಇಂತಹ ಸಂದರ್ಭದಲ್ಲಿ ದಿವಾನ್ ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಾರೆ. ಹಣಕಾಸಿನ ಅಭಾವ ಇದ್ದಿದ್ದರಿಂದ ಜನರ ಮೇಲೆ ಅನೇಕ ರೀತಿಯ ತೆರಿಗೆಗಳನ್ನು ಹಾಕ್ತಾರೆ ಹಾಗೂ ಬಂದ ಹಣದಿಂದ ಮೈಸೂರು ಸಂಸ್ಥಾನದಾದ್ಯಂತ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಈಗ ಇರುವ ಮೈಸೂರು ಅರಮನೆಗೂ ಮುಂಚೆ ಒಂದು ಮರದ ಅರಮನೆ ಇತ್ತು. ಆ ಅರಮನೆಯನ್ನು ಕಟ್ಟಿಸಿದ್ದು ದಿವಾನ್ ಪೂರ್ಣಯ್ಯನವರು.
ಆಗ ಮಹಾರಾಜರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗರಾಗಿದ್ದರಿಂದ ಅರಮನೆ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ದಿವಾನ್ ಪೂರ್ಣಯ್ಯನವರ ಮೇಲೆ ಇರುತ್ತೆ. ಅವರಿಗೆ ಬೆಂಬಲವಾಗಿ ನಿಂತಿದ್ದು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು. 1802ರಲ್ಲಿ ಮೈಸೂರಿನ ಕೋಟೆಯನ್ನು ಕಟ್ಟಿಸಿದ್ದು ಕೂಡ ಇದೇ ದಿವಾನ್ ಪೂರ್ಣಯ್ಯನವರು. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ವೆಲ್ಲೆಸ್ಲಿ ಸೇತುವೆಯನ್ನ ಅಂದಿನ ಕಾಲಕ್ಕೆ 5.5 ಲಕ್ಷ ಖರ್ಚು ಮಾಡಿ ಕಟ್ಟಿಸಿದ್ದು ದಿವಾನ್ ಪೂರ್ಣಯ್ಯನವರು. 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಸುಮಾರು 50,000 ಜನ ನಿರ್ಗತಿಕರಾಗ್ತಾರೆ. ಇವರಿಗೆಲ್ಲ ವಸತಿ ಕಲ್ಪಿಸಿ ಉದ್ಯೋಗ ಕೊಡುವ ಉದ್ದೇಶದಿಂದ ಒಂದು ಪಟ್ಟಣವನ್ನು ಕಟ್ಟಿ ಅದಕ್ಕೆ ಕ್ಲೋಸ್ಪೇಟೆ ಅಂತ ಹೆಸರಿಡ್ತಾರೆ. ಅದೇ ಕ್ಲೋಸ್ಪೇಟೆ ಇಂದು ರಾಮನಗರ ಆಗಿದೆ. ಮೈಸೂರು ಸಂಸ್ಥಾನದಾದ್ಯಂತ ಛತ್ರಗಳನ್ನು ಕಟ್ಟಿಸಿದ ಕೀರ್ತಿ ಸಹ ದಿವಾನ್ ಪೂರ್ಣಯ್ಯನವರಿಗೆ ಸಲ್ಲುತ್ತೆ. 1806ರಲ್ಲಿ ಭಾರತಕ್ಕೆ ಮೊತ್ತ ಮೊದಲು ಲಸಿಕೆಯನ್ನು ತಂದಿದ್ದು ದಿವಾನ್ ಪೂರ್ಣಯ್ಯನವರು. ಮೈಸೂರಿನ ಮಹಾರಾಣಿಯವರಿಗೆ ಭಾರತದಲ್ಲೇ ಮೊತ್ತ ಮೊದಲ ಲಸಿಕೆಯನ್ನು ದಿವಾನ್ ಪೂರ್ಣಯ್ಯನವರ ನೇತೃತ್ವದಲ್ಲೇ ಹಾಕಿಸಲಾಗುತ್ತೆ. ಕಾವೇರಿ ವಿಷಯದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಮಧ್ಯೆ ತಕರಾರು ಕಾವೇರಿ ಹುಟ್ಟಿದಾಗಿನಿಂದಲೂ ಇದೆ. KRS ಅಣೆಕಟ್ಟು ಕಟ್ಟುವುದಕ್ಕೂ ಮುಂಚೆನೆ ತಮಿಳುನಾಡಿನ ತಾಂಜಾವೂರಿನ ರೈತರು ಬ್ರಿಟಿಷ್ ಅಧಿಕಾರಿಗಳಿಗೆ ಕರ್ನಾಟಕದ ರೈತರು ಜಾಸ್ತಿ ನೀರು ಉಪಯೋಗಿಸಿಕೊಂಡಿದ್ದಾರೆ, ನಮಗೆ ನೀರು ಬರ್ತಾ ಇಲ್ಲ ಅಂತ ದೂರು ನೀಡುತ್ತಾರೆ. ಈ ಸಮಯದಲ್ಲಿ ಮೊದಲ ಕಾವೇರಿ ಸಭೆಯನ್ನು ನಿರ್ವಹಿಸಿದ ದಿವಾನ್ ಪೂರ್ಣಯ್ಯನವರು ಸಭೆಯಲ್ಲಿ ತಮಿಳುನಾಡಿನ ರೈತರಿಗೆ ನಮ್ಮ ಬಳಿ ಎಷ್ಟು ನೀರಾವರಿ ಜಮೀನಿದೆ, ಎಷ್ಟು ನೀರನ್ನು ಬಳಸಿಕೊಂಡಿದ್ದೇವೆ ಎಂಬ ಲೆಕ್ಕವನ್ನು ನೀಡಿ ತಾಂಜಾವೂರಿನ ರೈತರನ್ನು ಬಾಯಿ ಮುಂಚಿಸಿ ಕಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಇವತ್ತು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಹೆದ್ದಾರಿ ನಿರ್ಮಿಸಿ ಟೋಲ್ಗಳನ್ನು ಪಡೆಯೋ ಕೆಲಸ ಆಗ್ತಾ ಇದೆಯಲ್ಲ, ಆ ರಸ್ತೆಯಲ್ಲಿ ಪ್ರಥಮ ಬಾರಿಗೆ ಸುಂಕ ವಸೂಲಾತಿಯನ್ನು ಶುರು ಮಾಡಿದ್ದು ದಿವಾನ್ ಪೂರ್ಣಯ್ಯನವರು. ಆದರೆ ಅಲ್ಲಿ ಮಠ ಮಾನ್ಯಗಳಿಗೆ ಹೋಗ್ತಿದ್ದ ಆಹಾರ ದಾಸ್ತಾನಗಳ ವಾಹನಗಳಿಗೆ ಮಾತ್ರ ಸುಂಕ ವಿನಾಯಿತಿಯನ್ನು ನೀಡಲಾಗ್ತಿತ್ತು. ಶ್ರೀರಂಗಪಟ್ಟಣದಲ್ಲಿ ಒಂದು ಅಭೂತಪೂರ್ವ ಸಂತೆಯನ್ನು ದಿವಾನ್ ಪೂರ್ಣಯ್ಯನವರು ನಿರ್ವಹಿಸ್ತಾ ಇರ್ತಾರೆ. ಆ ಸಂತೆಗೆ ದೇಶದ ನಾನಾ ಮೂಲೆಗಳಿಂದ, ಅಂದರೆ ಕಾಶ್ಮೀರದಿಂದ ಶಾಲುಗಳು, ಸೂರತ್ನಿಂದ ಮುತ್ತು ರತ್ನಗಳು, ಬಹರಾಂಪುರದಿಂದ ಚಿನ್ನ ಹಾಗೂ ಅನೇಕ ವಿಶ್ವವಿಖ್ಯಾತ ವಸ್ತುಗಳು ಬರ್ತಾ ಇದ್ವು. ದಿವಾನ್ ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಾಗ ಅನೇಕ ದಂಗೆಗಳನ್ನು ಹುಟ್ಟಡಗಿಸ್ತಾರೆ. ಮೈಸೂರು ಸಂಸ್ಥಾನದ ವಿರುದ್ಧ ಶ್ರೀರಂಗಪಟ್ಟಣದಲ್ಲಿ ಒಂದು ದಂಗೆ ಶುರುವಾಗುತ್ತೆ, ಅದನ್ನು ಹುಟ್ಟಡಗಿಸಿದ್ದು ದಿವಾನ್ ಪೂರ್ಣಯ್ಯನವರು. ವೆಲ್ಲೂರಿನ ದಂಗೆ, ವಯನಾಡಿನ ದಂಗೆ, ಹೀಗೆ ಹಲವಾರು ದಂಗೆಗಳನ್ನು ದಿವಾನ್ ಪೂರ್ಣಯ್ಯನವರು ಹುಟ್ಟಡಗಿಸಿ ಮೈಸೂರು ಸಂಸ್ಥಾನವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. 1799ರಲ್ಲಿ ಮರಾಠರು ಬ್ರಿಟಿಷರ ಜೊತೆ ಸೇರಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈಸೂರನ್ನು ಸೋಲಿಸಿರ್ತಾರೆ. ಆದರೆ ಕೆಲವೇ ವರ್ಷಗಳಲ್ಲಿ ಬ್ರಿಟಿಷರು ಹಾಗೂ ಮರಾಠರ ನಡುವೆಯೇ ಯುದ್ಧ ಏರ್ಪಾಡಾಗುತ್ತೆ. ಈ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ದಿವಾನ್ ಪೂರ್ಣಯ್ಯನವರು ಬ್ರಿಟಿಷರ ಜೊತೆ ಸೇರಿ ಮರಾಠರನ್ನು ಹಿಮ್ಮೆಟ್ಟಿಸಿ ಮೈಸೂರು ಸಂಸ್ಥಾನವನ್ನು ಉಳಿಸಿರ್ತಾರೆ. ಇದೆಲ್ಲ ಗಮನಿಸಿದ ದಿವಾನ್ ಪೂರ್ಣಯ್ಯನವರು ಮುಂದೊಂದು ದಿನ ಮೈಸೂರು ಸಂಸ್ಥಾನಕ್ಕೆ ಆಪತ್ತು ಎದುರಾಗಬಹುದು ಎಂದು ಯೋಚಿಸಿ 20,000 ನಿಷ್ಠಾವಂತ, ಧೈರ್ಯಶಾಲಿ, ಶಕ್ತಿಶಾಲಿ ಬೇಡರ ಪಡೆಯನ್ನು ಕಟ್ಟಿ ಮೈಸೂರು ಸಂಸ್ಥಾನದ ಕಾವಲಿಗೆ ಇಡ್ತಾರೆ. ಇದನ್ನೆಲ್ಲ ಮಾಡೋ ಜವಾಬ್ದಾರಿ ದಿವಾನ್ ಪೂರ್ಣಯ್ಯನವರು ಯಾಕೆ ತಗೋತಾರೆ ಅಂದರೆ, ಆಗಿನ್ನೂ ಮೈಸೂರು ಸಂಸ್ಥಾನದ ರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಿಕ್ಕ ಹುಡುಗರಾಗಿರ್ತಾರೆ. ಸ್ನೇಹಿತರೆ, ದಿವಾನ್ ಪೂರ್ಣಯ್ಯನವರ ಆಡಳಿತ ವೈಫಲ್ಯವನ್ನು ತೋರಿಸಬೇಕು ಅಂತ ಇವರ ವಿರೋಧಿಗಳು ಮೈಸೂರು ಸಂಸ್ಥಾನದಾದ್ಯಂತ ಸಂಚರಿಸ್ತಾರೆ. ಆದರೆ ಎಲ್ಲೂ ಕೂಡ ಇವರ ಆಡಳಿತ ವೈಫಲ್ಯ ಕಾಣೋದಿಲ್ಲ ಅಂತ ಇತಿಹಾಸಕಾರರು ಬರೀತಾರೆ. ಇದೇ ಕಾರಣಕ್ಕೆ ಫ್ರೆಂಚ್ನ ಪತ್ರಿಕೆ ಮುಖಪುಟದಲ್ಲಿ ಇವರ ಫೋಟೋವನ್ನು ಹಾಕಿ ಇಂತಹ ಪ್ರಧಾನಿಯನ್ನು ನೋಡಲಿಲ್ಲ ಅಂತ ಬರೀತಾರೆ ಅಂತಲೂ ಇತಿಹಾಸ ಪುಟಗಳಲ್ಲಿ ಬರೀತಾರೆ. ಸ್ನೇಹಿತರೆ, ದಿವಾನ್ ಪೂರ್ಣಯ್ಯನವರು ಇನ್ನೂ ಎಷ್ಟೋ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಕೇವಲ ಕೆಲವು ವಿಷಯಗಳನ್ನು ಮಾತ್ರ ಹೇಳಿದ್ದೀನಿ. ಇಂಥ ಪೂರ್ಣಯ್ಯನವರು 1811ರಲ್ಲಿ ಮೈಸೂರು ಸಂಸ್ಥಾನದ ದಿವಾನ್ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದುತ್ತಾರೆ. ನಂತರ ಇವರ ಕಾರ್ಯಗಳನ್ನು ಮೆಚ್ಚಿದ್ದ ಮೈಸೂರು ಒಡೆಯರು ಇವರಿಗೆ ಯಳಂದೂರು ತಾಲೂಕನ್ನೇ ಜಹಾಗೀರಾಗಿ ಬಿಟ್ಕೊಡ್ತಾರೆ. ಆದರೆ ದಿವಾನ್ ಪೂರ್ಣಯ್ಯನವರು ಮಾತ್ರ ಕೊನೆಯವರೆಗೂ ತಮ್ಮ ಶ್ರೀರಂಗಪಟ್ಟಣದ ತಮ್ಮ ಬಂಗಲೆಯಲ್ಲೇ ಇರ್ತಾರೆ. ಇವರು ಅಧಿಕಾರದಲ್ಲಿದ್ದಾಗಲೂ ಸಹ ಮೈಸೂರಿಗೆ ದಿನ ಇದೇ ಬಂಗಲೆಯಿಂದ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇವತ್ತಿಗೂ ಈ ಬಂಗ್ಲೆ ಶ್ರೀರಂಗಪಟ್ಟಣದಲ್ಲಿ ಪ್ರವಾಸಿ ಬಂಗ್ಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸ್ನೇಹಿತರೆ, ಇಂತಹ ದಿವಾನ್ ಪೂರ್ಣಯ್ಯನವರು 1813ರ ಮಾರ್ಚ್ 27ರಂದು ತಮ್ಮ 67ನೇ ವಯಸ್ಸಿಗೆ ಕೊನೆಯುಸಿರೆಳಿತಾರೆ. ಸ್ನೇಹಿತರೆ, ಇವರ ನಂತರ ಬಂದ ಅನೇಕ ದಿವಾನರುಗಳ ಬಗ್ಗೆ, ಪ್ರಮುಖವಾಗಿ SR M Visvesvaraya ಅವರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಒತ್ತಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.